ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಎಂತ ವಿಶೇಷತೆ ಅಂತ ಹೇಳಿದ್ರೆ ಉಂಟಲ್ಲ, ಚಿಕ್ಕ ಪ್ರಾಯದ ಅಥವಾ ಜವನಿಗರಿಗೆಲ್ಲ ಉಂಟಲ್ಲ ತಲೆ ಕೂದಲು ಬಿಳಿಯಾಗುವಂಥ ಸಮಸ್ಯೆ, ತಲೆ ಕೂದಲಾಗಿರ್ಬೋದು, ಗಡ್ಡ ಮೀಸಲಾಗಿರ್ಬೋದು, ಬಿಳಿಯಾಗುವಂಥ ಸಮಸ್ಯೆ ಇರ್ತದೆ. ಅಂದರೆ ಮೊದಲೆಲ್ಲ ಆ ರೀತಿಯಾಗಿ ಆಗ್ತಿರಲಿಲ್ಲ, ಈಗ ತುಂಬ ಜನರಿಗೆ ಆ ರೀತಿಯಾಗಿ ಬಿಳಿ ಕೂದಲು ಕಾಣಿಸ್ಲಿಕ್ಕೆ ಸಿಗ್ತದೆ. ಹಾಗೆ ಇವರು ಅನ್ನಪೂರ್ಣ ಅಮ್ಮ ಅಂತ ಹೇಳಿಕೊಂಡು ನಮಗೆ ತುಂಬ ಆತ್ಮೀಯರು ಕೂಡ. ಹಾಗೆ ಅವರು ಹೇಳಿದರು, ಮೊನ್ನೆ ನಾನು ಇಲ್ಲಿಗೆ ಬಂದಿರುವಾಗ ಅವರು ಹೇಳಿದರು, ಈ ತಲೆ ಕೂದಲು ಬಿಳಿಯಾಗುವುದಕ್ಕೆ ಒಂದು ಎರಡು ಗಿಡಗಳುಂಟು, ಅದನ್ನು ಸೇರಿಸಿಕೊಂಡು ಒಂದು ಎಣ್ಣೆ ಮಾಡಿದರೆ ನಮಗೆ ಆ ಕೂದಲು ಬಿಳಿಯಾಗೋದುಂಟಲ್ಲ, ಆ ಸಮಸ್ಯೆ ಇನ್ನೂ ಕೂಡ ಮುಂದುವರಿಯುವುದಿಲ್ಲ. ಈಗಿರೋದು ಹೇಗಾದ್ರೂ ಉಂಟಲ್ಲ, ಅದು ಇನ್ನು ಮುಂದೆ ಬರುವುದಿಲ್ಲ, ಮುಂದೆ ಬಿಳಿ ಕೂದಲು ಆಗೋದಿಲ್ಲ ಅಂತ ಹೇಳಿದರು. ಹಾಗೆ ಅದನ್ನು ಇವತ್ತು ಅವರು ಮಾಡಿ ತೋರಿಸ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ಅದನ್ನು ಇವತ್ತು ಮಾಡುವಲ್ಲ, ಹೇಗೆ ಕೂದಲು ಆ ಎಣ್ಣೆಯನ್ನು ಯಾವ ರೀತಿಯಾಗಿ ಮಾಡ್ಬೋದು ಅಂತೇಳಿ. ಈ ಎಣ್ಣೆ ಮಾಡಲಿಕ್ಕೆ ಯಾವುದೆಲ್ಲ ಸೊಪ್ಪುಗಳು ಬೇಕಾಗ್ತದೆ ನಮಗೆ? ಅದಕ್ಕೆ ಮಧುರಂಗಿ ಸೊಪ್ಪು ಅಂತ ಹೇಳ್ತಾರಲ್ಲ, ಅದೆಲ್ಲರಿಗೂ ಗೊತ್ತಿದ್ದಿತ್ತು, ಎಲ್ಲರಿಗೂ ಗೊತ್ತಿರುತ್ತೆ. ಮತ್ತೆ ಇದು ನಮ್ಮ ಭಾಷೆಯಲ್ಲಿ ಕೈಯಣ್ಣಿ ಅಂತ ಹೇಳ್ತಾರೆ, ಮತ್ತೆ ಕರಿಕೊಡಿ ಕರಿಕೊಡಿ ಅಂತ ಹೇಳ್ತಾರೆ. ಅಂದ್ರೆ ಈ ಭೃಂಗರಾಜದ ಆ ರೀತಿಯಲ್ಲಿ ಇರುವಂತ ಒಂದು ಸೊಪ್ಪಲ್ಲ, ಅದೆರಡನ್ನು ಉಪಯೋಗಿಸಿಕೊಂಡು ಎಣ್ಣೆ ಮಾಡಬಹುದು. ನಮಗೆ ಎಣ್ಣೆ ಮಾಡ್ಲಿಕ್ಕೆ ಮುಖ್ಯವಾಗಿ ಬೇಕಾಗುವಂತದ್ದು ಈ ಸೊಪ್ಪು ನೋಡಿ. ಇದನ್ನು ನಮ್ಮ ಊರಿನಲ್ಲಿ ಕೈಯಣ್ಣಿ ಅಂತ ಹೇಳ್ತಾರೆ, ಭೃಂಗರಾಜದ ಹಾಗೆ ಇರುವಂತಹ ಚಿಕ್ಕ ಎಲೆ, ಅದರ ಊರಿನ ಜಾತಿ ಇದು. ಇದನ್ನು ನಾವು ಕೊಯ್ದುಕೊಳ್ಳುವ. ಇದರದ್ದು ಬೀಜ, ಈ ಹೂ ಉಂಟಲ್ಲ ಇಲ್ಲಿ ನೋಡಿ, ಇದರಲ್ಲೆಲ್ಲ ಬೀಜ ಆಗಿದೆ. ಇದು ಬಿದ್ದಲ್ಲಿ ನಮಗೆ ಗಿಡ ಹುಟ್ಟಿಕೊಳ್ತದೆ. ನಮಗೆ ಇಷ್ಟು ಸಾಕು. ಈಗ ಎಣ್ಣೆ ಮಾಡಲಿಕ್ಕೆ ನಮಗೆ ಸ್ವಲ್ಪ ಮಧುರಂಗಿ ಸೊಪ್ಪು ಬೇಕು. ಇಲ್ಲಿ ಉಂಟು ನೋಡಿ, ಅದು ಸ್ವಲ್ಪ ನೆಟ್ಟು ಬೆಳೆಸಿಟ್ಟಂಥದ್ದು, ಅದನ್ನು ಸ್ವಲ್ಪ ಕೊಯ್ದುಕೊಳ್ತೇನೆ. ಸ್ವಲ್ಪ ಮಳೆ ಎಲ್ಲ ಬಂದು ಮದ್ದೆ ಆಗಿದೆ. ಮಧುರಂಗಿ ಸೊಪ್ಪು ಅಂತ ಹೇಳಿದರೆ ಹೀಗಿರ್ತದೆ, ಚಿಕ್ಕ ಚಿಕ್ಕ ಸೊಪ್ಪು ನೋಡಿ. ನಮಗೆ ಬೇಕಾದಂಥ ಎರಡು ಬಗೆಯ ಸೊಪ್ಪುಗಳನ್ನು ತಂದಿದ್ದೇವೆ. ಇದನ್ನು ಕ್ಲೀನ್ ಮಾಡುವಂಥ ಕೆಲಸ ಎಲ್ಲ ಉಂಟು. ನಮಗೆ ಇದು ಎರಡು ಕೂಡ ಸಮ ಪ್ರಮಾಣದಲ್ಲಿ ಬೇಕಾದ ಸೊಪ್ಪುಗಳು. ಎಷ್ಟಕ್ಕೆ ಎಷ್ಟು ಅಂತೇಳಿ ಹಾಗೆ ಲೆಕ್ಕ, ಎರಡು ಸಮ ಪ್ರಮಾಣ ನಮಗೆ ಬೇಕಾದಷ್ಟು ಎಣ್ಣೆ ಹಾಕಿಕೊಳ್ತೇವೆ. ಹಾಂ, ಇದನ್ನು ಹೀಗೆ ಹಾಕಿಕೊಳ್ಬೋದು ದಂಟು ಸಮೇತವಾಗಿ. ಇದರಲ್ಲಿ ಕೆಂಪು ಹೂ ಬರುವ ಗಿಡಗಳು ಸಸಿಗಳು ಸಹ ಉಂಟು, ಅದೇನು ತೊಂದರೆ ಇಲ್ಲ. ಎರಡು ಒಂದೇ ರೀತಿ, ಎರಡು ಕೂಡ ಆಗ್ತದೆ. ಅಂದರೆ ಎರಡು ಕೂಡ ಆಗ್ತದೆ. ಈ ಸೊಪ್ಪನ್ನು ಎರಡನ್ನು ಕೂಡ ಇನ್ನು ಮಿಕ್ಸಿಯಲ್ಲಿ ಹಾಕಿ ಒಳ್ಳೆ ಪೇಸ್ಟ್ ಮಾಡಿ ತಗೊಂಡು ಬರುವಂಥದ್ದು, ಮತ್ತು ಹಿಂಡಿಕೊಂಡು ಅದರ ರಸವನ್ನು ತೆಗೆದುಕೊಂಡ್ರೆ ಆಯಿತು. ಹೀಗೆ ಮಧುರಂಗಿ ಸೊಪ್ಪು ಒಂದು ವೇಳೆ ಸಿಗುವುದಿಲ್ಲ ಅಂತೇಳಿ ಅದು ನಿಮಗೆ ಮಧುರಂಗಿಯ ಹುಡಿ ಅಂತೇಳಿ ಸಿಗ್ತದೆ ಪೇಟೆಯಲ್ಲಿ, ಅದನ್ನು ಕೂಡ ಉಪಯೋಗಿಸಿಕೊಳ್ಬೋದು ಅಂತ ಹೇಳಿದರು ಇವರು. ನೀರೆಲ್ಲ ಜಾಸ್ತಿ ಹಾಕದೆ ಕಡಿದು ಬಿಡೋದಲ್ಲ. ಮಧುರಂಗಿ ಬಣ್ಣ ಇದು, ಚಗರಿನ ಅಂಶ. ಹೀಗೆ ರಸವನ್ನು ಮಾತ್ರ ಹಿಂಡಿ ತೆಗೆದುಕೊಂಡ್ರೆ ಆಯ್ತು. ನಾವು ಬಟ್ಟೆ ಹರಿದಿದ್ದಂತ ತೊಂದರೆ ಇಲ್ಲ, ಅದಕ್ಕಿಂತ ಇಡದು ನಾನು ಮದ್ದಿನ ಬಟ್ಟೆ. ಆಗುವಷ್ಟು ಗಟ್ಟಿ ಹಿಂಡಿಕೊಂಡಿದ್ದೇನೆ. ಹಿಂಡಿ ಎಲ್ಲ ಆಗುವಾಗ ನೋಡಿ, ನನ್ನ ಕೈಯ ಬಣ್ಣ ಕೂಡ ಚೇಂಜ್ ಆಯಿತು. ಇನ್ನೀಗ ಕಾಯಿಸ್ಲಿಕ್ಕಿರುವಂತಹ ಬಣ್ಣರಿಗೆ ಇದನ್ನು ರಸವನ್ನೆಲ್ಲ, ಹಿಂಡಿದ ರಸ ಉಂಟಲ್ಲ ಅದನ್ನೆಲ್ಲ ಹಾಕಿಕೊಂಡು ತೆಂಗಿನೆಣ್ಣೆ ಆಯಿತಾ, ಪ್ಯೂರ್ ಆಗಿರುವಂಥ ತೆಂಗಿನೆಣ್ಣೆ, ನಮ್ಮಲ್ಲಿ ಆಗಿರುವಂಥ ತೆಂಗಿನೆಣ್ಣೆಯನ್ನು ಕೂಡ ಸೇರಿಸಿಕೊಂಡು ಒಲೆಗೆ ಇಡುವ ಮೊದಲೇ ಸರಿಯಾಗಿ ಮಾವಿಚಿಕೊಂಡು ಮತ್ತೆ ಇಡ್ಬೋದು. ಎಣ್ಣೆಗೆ ಇದನ್ನು ಕಾಯಿಸ್ತಾ ಹೋಗ್ಬೋದಲ್ಲ, ಅದಾ ಬೆಂಕಿಲಿಗೆ ಕಾಯಿಸಿಕೊಂಡಿದ್ರೆ ಆಯಿತು. ಕೈ ಬಿಟ್ಟು ಬರೋದಂತುಂಟ, ಹಾಗೆಂತಾದ್ರೂ ಉಂಟು? ಹಾಗೇನಿಲ್ಲ, ಸ್ವಲ್ಪ ಮಿಕ್ಸ್ ಆಗುವವರೆಗೆ. ಈಗ ಸರಿಯಾಗಿ ಕುದಿಲಿಕ್ಕೆ ಶುರು ಆಯಿತು, ಎಡೆಲೆಮ್ಮೆ ಸೌಟ್ ಹಾಕಿಕೊಳ್ತೇನೆ. ಎಣ್ಣೆ ಆಗ್ತಾ ಬರುವಾಗ ಈ ರೀತಿಯಾಗಿ ಶಬ್ದ ಬರ್ತದೆ ನೋಡಿ. ಕರಿಯೆಲ್ಲ ಅಡಿಯಲ್ಲಿ ಕೂತ್ಕೊಳ್ಳುವ ಹೊತ್ತಿನವರೆಗೆ ನಾವು ಅದನ್ನು ಬಿಡಬೇಕು. ಅದರಲ್ಲಿರುವಂಥ ನೀರಿನ ಪಸ ಎಲ್ಲ ಆರದಿದ್ದರೆ ಮತ್ತೆ ಎಣ್ಣೆ ಹಾಳಾಗ್ತದೆ ಅಂತ ಹೇಳ್ತಾ ಇದ್ರು. ಎಣ್ಣೆ ಆಗುವ ಹೊತ್ತಿಗೆ ಆಗುವಾಗ ಉಂಟಲ್ಲ ಇಲ್ಲಿ ನೋಡಿ, ಸೈಡಿನಲ್ಲೆಲ್ಲ ಅದರ ಕರಿ ಬಿಟ್ಟು ಬರ್ತದೆ, ಹಾಗೆ ಅಡಿಯಲ್ಲಿ ಕೂಡ ಕರಿ ಕೂತಿರ್ತದೆ ಹೀಗೆ, ಮತ್ತು ಟ್ರಾನ್ಸ್ಪರೆಂಟ್ ಆಗಿ ಎಣ್ಣೆ ಎಲ್ಲ ಕಾಣಲಿಕ್ಕೆ ಶುರು ಆಗ್ತದೆ. ಆ ರೀತಿಯಾಗಿ ಆಗುವಾಗ ಇದು ಸಾಕು, ಇಳಿಸುವಲ್ಲ. ಎಣ್ಣೆ ಎಲ್ಲ ಈಗ ಸರಿಯಾಗಿ ತಣ್ದಿದೆ, ಕರಿಯೆಲ್ಲ ನೋಡಿ ಹೇಗಾಗಿದೆ ಅಂತೇಳಿ. ಬಣ್ಣ ಹೇಗುಂಟು ನೋಡಿ,
ಈ ಎಣ್ಣೆಗೊಂದಿಷ್ಟು ಪಚ್ಚಕರ್ಪೂರದ ಹುಡಿಯನ್ನು ಸೇರಿಸಬೇಕು ಅಂತ ಹೇಳಿದ್ದಾರೆ. ಪಚ್ಚಕರ್ಪೂರ ಅಂತ ಹೇಳಿದರೆ ಹೀಗೆ ಎಂಥ ಕರ್ ಮದ್ದಿಗೆಲ್ಲ ಉಪಯೋಗಿಸುವಂಥ ಕರ್ಪೂರ ಚಿಕ್ಕಗೆ ಹುಡಿ ಮಾಡಿಟ್ಟಂಥದ್ದು. ಅದು ಪರಿಮಳಕ್ಕೆ ಕೂಡ ಆಯಿತು, ಹಾಗೆ ಎಣ್ಣೆ ಹಾಳಾಗದೇ ಇರಲಿಕ್ಕೆ ಬೇಕಾಗಿ ಅಂತೇಳಿ. ಇನ್ನೊಂದು ತಲೆಗೆ ಹಚ್ಚೋದು ಯಾವ ರೀತಿಯಲ್ಲಿ, ಸ್ನಾನ ಮಾಡುವ ಮುಂಚೆ ಅಥವಾ ಸ್ನಾನ ಮಾಡುವ ಮುಂಚೆ ಹಚ್ಚಿದ್ರೆ ಸ್ವಲ್ಪ ಜಾಸ್ತಿ ಹಚ್ಚಬಹುದು. ಮತ್ತೆ ಸ್ನಾನ ಮಾಡಿ ತೂಗುದಲು ಇದು ಬಾಚುವ ಮೊದಲು ಸ್ವಲ್ಪ ಪ್ರಮಾಣದಲ್ಲಿ ಹಚ್ಚಿಕೊಳ್ಬಹುದು. ನಿತ್ಯ ದಿವಸಲು ಹಚ್ಚಬಹುದು. ಎಷ್ಟು ಸಲ ಹಚ್ಚಬೇಕು? ದಿವಸಲು ಹಚ್ಚಬಹುದು, ಎರಡು ಸಲ ಹಚ್ಚಬಹುದು, ಬೆಳಿಗ್ಗೆ ಒಮ್ಮೆ ಸಾಯಂಕಾಲ. ಎಣ್ಣೆಯನ್ನು ದಿವಸಕ್ಕೆ ಒಮ್ಮೆ ಅಥವಾ ಎರಡು ಬಾರಿ ಹಚ್ಚಿಕೊಳ್ಬೋದಂತೆ. ಸಾಧಾರಣ 2 ತಿಂಗಳವರೆಗೆ ಹಚ್ಚಿಯಾಗುವಾಗ ಒಳ್ಳೆ ರಿಸಲ್ಟ್ ಸಿಗ್ತದೆ ಅಂತ ಹೇಳಿಕೊಂಡಿದ್ದೆ. ಸ್ನಾನ ಮಾಡುವ ಮುಂಚೆ ಹಚ್ಚಿದ್ದು ಅಂತ ಹೇಳಿದರೆ ಒಂದು 4 ಗಂಟೆ ಮೊದಲು ಹಚ್ಚಿ ಮತ್ತೆ ಸ್ನಾನ ಮಾಡಿದರೆ ಒಳ್ಳೆಯದಂತೆ. ಸಾಧಾರಣವಾಗಿ ಮದುರಂಗಿ ಸೊಪ್ಪಿನ ಪರಿಚಯ ಎಲ್ಲರಿಗೂ ಕೂಡ ಇರ್ತದೆ, ಹಾಗೆ ಕೈ ಹಣ್ಣು ಅಂತ ಹೇಳೋ ಸೊಪ್ಪಿನ ಪರಿಚಯ ಇರಲಿಕ್ಕಿಲ್ಲ. ಹಾಗೆ ಅದನ್ನು ಸರಿಯಾಗಿ ಐಡೆಂಟಿಫೈ ಮಾಡಿ ನಂತರ ಈಗ ಎಣ್ಣೆಯನ್ನೆಲ್ಲ ಮಾಡಿ ಹಚ್ಚಿಕೊಂಡ್ರೆ ಒಳ್ಳೆ ರಿಸಲ್ಟ್ ಸಿಗ್ತದೆ. ಎಲ್ಲರೂ ಕೂಡ ಸದುಪಯೋಗ ಪಡಿಸಿಕೊಳ್ಬೋದು. ನಮ್ಮ ಪ್ರಕೃತಿಯಲ್ಲಿ ಸಿಗುವಂಥ ಒಂದು ಸೊಪ್ಪಿನ ಮದ್ದು, ಮನೆ ಮದ್ದು ಅಂತಲೇ ಹೇಳ್ಬೋದು. ಹಾಗೆ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇನ್ಫಾರ್ಮೇಟಿವ್ ಆಗಿದೆ ಅಂತೇಳಿ ಭಾವಿಸ್ತೇನೆ. ಅನ್ನಪೂರ್ಣಮ್ಮನವರಿಗೆ ತುಂಬ ಧನ್ಯವಾದಗಳನ್ನು ಹೇಳಿ ಕೂಡ ಇಷ್ಟಪಡ್ತೇನೆ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಎತ್ತಿಸಿ. ಹಾಗೆ ಬಿಳಿ ಕೂದಲಿನ ಆಗುವಂಥ ಒಂದು ಸಮಸ್ಯೆಯಿಂದ ಪರಿಹಾರ ಸಿಗುವಂತೆ ಎಲ್ಲರಿಗೂ ಮನೆಯಿಂದಲೇ ಮಾಡುವ ರೀತಿಯಲ್ಲಿ ಮದ್ದು ಮಾಡಿಕೊಂಡು ಎಲ್ಲರೂ ಕೂಡ ಉಪಯೋಗಿಸಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.